ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚನ್ನ. ಇದನ್ನ 5ನೇ ತರಗತಿ ಕನ್ನಡ ಪದ್ಯ ಭಾಗ 6 ಬೇವು ಬೆಲ್ಲದೊಳಿಡಲೇನು ಫಲ ಪುರಂದರಾಸು ಬರತಕ್ಕಂತಹ ಪದ್ಯವನ್ನು ಆಲ್ರೆಡಿ ಅನಿಮೇಟೆಡ್ ವಿಡಿಯೋ ನಾನು ಮಾಡಿದ್ದೀನಿ. ಮೇಲೆ ಐಕಾಣುತ್ತಿರೋ ಮೂಲಕ ನೀವು ಆ ಒಂದು ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ. ಹಾಗಾದ್ರೆ ಮಕ್ಕಳೇ, ನಾವು ಈ ದಿನ ಏನ್ ನೋಡ್ತಾ ಇದೀವಿ ಅಂದ್ರೆ, ಈ ಒಂದು ಪದ್ಯ ಭಾಗದಲ್ಲಿರತಕ್ಕಂತಹ ಅಭ್ಯಾಸದ ಬಗ್ಗೆ ನಾವು ನೋಡ್ತಾ ಇದೀವಿ. ಓಕೆನಾ? ಹಾಗಾದ್ರೆ ಈ ಒಂದು ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ರೆ ಕೆಂಪು ಬಿಟ್ಟಿರುತ್ತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ಹೊಸ ನೋಟಿಫಿಕೇಶನ್ ಇರೋದ್ರಿಂದ ಮೊದಲು ಬಳಸೋದೇ ಲೈಕ್ ಕೊಡೋದ್ ಮಾಡಬೇಡಿ. ಲೈಕ್ ಕೊಡೋ ಮೂಲಕ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಈ ವಿಷಯ ಅವ್ರಿಗೂ ತಿಳಿಯುತ್ತೆ ಅಂತ ಹೇಳ್ತಾ. ಹಾಗಾದ್ರೆ ಮಕ್ಕಳೇ, ಈ ಒಂದು ಅಭ್ಯಾಸದ ಬಗ್ಗೆ ತಿಳಿತ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಓಕೆನಾ? ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಪದ್ಯ ಭಾಗ 6 ಅಂತ ಬರಬೇಕು. ಅದಂತರ ಪದ್ಯದ ಶೀರ್ಷಿಕೆ, ಪದ್ಯ ಹೆಸರನ್ನ, ಬೇವು ಬೆಲ್ಲದೊಳ್ಳಿಡಲೇನು ಫಲ, ಪದ್ಯದ ಹೆಸರನ್ನು ಬರೀಬೇಕು. ಇಲ್ಲಿ ಏನ್ ಬರೀತಾರೆ, ಡೇಟ್ ಅನ್ನು ಬರೀರಿ. ಯಾವ ದಿನಾಂಕ ಬರೀತಾ ಇದ್ರೆ ಆ ಒಂದು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆ, ಮೊದಲನೇದು, ಕೀರ್ತನಕಾರರು ಹಾವಿಗೆ ಹಾಲೆರೆದರೇನು ಫಲ ಎಂದು ಏಕೆ ಹೇಳಿದ್ದಾರೆ ಅಂತ ನೋಡಿದಾದ್ರೆ ಇಲ್ಲಿ ಉತ್ತರ, ಹಾವಿಗೆ ಹಾಲೆರೆದ ಮಾತ್ರಕ್ಕೆ ಹಾವಿನ ಗುಣದಲ್ಲಿ ಯಾವ ಬದಲಾವಣೆ ಕಾಣುವುದಿಲ್ಲ ಎಂಬುದನ್ನು ಕೀರ್ತನಕಾರರು ಹೇಳಿದ್ದಾರೆ. ಓಕೆ, ಎರಡನೇದು, ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು? ಅಂದ್ರೆ ನಾವು ಉತ್ತರ, ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕೆಂದು ಹೇಳಿದ್ದಾರೆ. ಕುಟಿಲತೆ ಬಿಡಬೇಕಂತ ಹೇಳಿದ್ದಾರೆ. ಓಕೆ, ಮೂರನೇದು, ಜಪದ ಫಲ ನಮಗೆ ಸಿಗಬೇಕಾದರೆ ನಾವು ಹೇಗಿರಬೇಕು ಅಂತಂದ್ರೆ ಉತ್ತರ, ಜಪದ ಫಲ ಸಿಗಬೇಕಾದರೆ ಮನಸ್ಸಿನಲ್ಲಿ ಕಪಟತನವನ್ನು ಬಿಡಬೇಕು. ಓಕೆನಾ? ಕಪಟತನ ಬಿಡಬೇಕಂತ ಹೇಳ್ತಾರೆ ಆ ಫಲ ದೊರಕಬೇಕಾದ್ರೆ. ಓಕೆ, ನಾಲ್ಕನೇದು, ಪುರಂದರ ದಾಸರ ಅಂಕಿತ ಯಾವುದು? ಅಂದ್ರೆ ಪುರಂದರ ವಿಠಲ ಎಂಬುದು ಪುರಂದರ ದಾಸರ ಅಂಕಿತ. ಸರಿನ ಮಕ್ಕಳೇ, ಹಾಗೆ ಮುಂದೇನಿದೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಮುಂದೆ ಆ ಕೊಟ್ಟಿದ್ದಾನೆ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತಿದೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು, ಇನ್ನು ಕಂಠಪಾಠ ಮಾಡ್ಬೇಕಂತ ಇವೆರಡನ್ನು ಸಹಿತ. ಸರಿ, ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾನೆ, ಕುಟಿಲವ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಕುಟಿಲವ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ, ಮೊದಲನೇ ಪ್ಯಾರಾಗ್ರಫ್ ಇದೆ. ಈ ಒಂದು ಪ್ಯಾರಾಗ್ರಫ್ ಅನ್ನು ಇಲ್ಲಿ ಬರಿಬೇಕಾಗುತ್ತೆ. ಓಕೆ, ಸರಿ, ಇಲ್ಲಿ ಏನು ಕೊಟ್ಟಿದ್ದಾನೆ, ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರ ಸಂತತ ನಟನೆಯ ಮಾಡಿದರೇನು ಫಲ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಎರಡನೇದು, ಇದು ಈ ಒಂದು ಪದ್ಯದ ಕೊನೆಯ ಒಂದು ಪ್ಯಾರಾಗ್ರಾಫ್ ಆಗಿದೆ ನೋಡಿ, ಈ ಒಂದು ಪ್ಯಾರಾಗ್ರಾಫ್. ಓಕೆನಾ? ನೋಡೋಣ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಇಲ್ಲಿ ಎರಡನೇದು, ಹೀನ ಗುಣಗಳ ಹಿಂದೆಗೆ ಗಂಗೆಯ ಸ್ನಾನವ ಮಾಡಿದರೇನು ಫಲ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಅಂತಕ್ಕಂಥದ್ದು. ಸರಿನಾ? ಸರಿ, ಇಲ್ಲಿ ನೋಡಿದ್ರೆ ವ್ಯಾಕರಣ ಮಾಹಿತಿ. ವ್ಯಾಕರಣ ಮಾಹಿತಿಯಲ್ಲಿ ಅ, ಪ್ರಕೃತಿ ಭಾವ. ಪ್ರಕೃತಿ ಭಾವ ಅಂದ್ರೇನು, ಅದ್ರ ಬಗ್ಗೆ ಎಲ್ಲಾನು ವಿವರಣೆ ನಾನು ಆಲ್ರೆಡಿ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಮೇಲೆ ಐ ಕಾಣುತ್ತಿರೋ ಮೂಲಕ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಸರಿ, ಹಾಗಾದ್ರೆ ಮುಂದೆ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಅ, ವಿರುದ್ಧಾರ್ಥಕ ಪದಗಳು ಅಂತ ಹೇಳಿದ್ರೆ, ದಿನನಿತ್ಯ ಮಾತನಾಡುವಾಗ ಬರೆಯುವಾಗ ಬಳಸುವ ಪದಗಳಲ್ಲಿ ವಿರುದ್ಧವಾದ ಅರ್ಥವಿರುವ ಕೆಲವು ಪದಗಳನ್ನು ಇಲ್ಲಿ ಕೊಡಲಾಗಿದೆ. ನೋಡೋಣ ಯಾವ್ಯಾವ ವಿರುದ್ಧಾರ್ಥಗಳು ಕೊಟ್ಟಿದ್ದಾರೆ ಪದಗಳು ಅಂತ ನೋಡ್ತಾ ಹೋಗೋಣ. ಪದ, ಇಲ್ಲಿ ಅನುಭವ ಇದೆ. ವಿರುದ್ಧಾರ್ಥಕ ಪದ ಏನು? ಅನನುಭವ. ಓಕೆನಾ? ಅನುಭವ, ಅನನುಭವ. ಆದಿ, ಇಲ್ಲಿ ವಿರುದ್ಧ ಪದ ಅನಾದಿ. ಇಲ್ಲಿ ಉತ್ತಮ, ಅಧಮ. ಉನ್ನತಿ, ಅವನತಿ. ಗರ್ವಿ, ನಿಗರ್ವಿ. ಓಕೆನಾ? ಈ ರೀತಿಯ ವಿರುದ್ಧಾರ್ಥ ಪದಗಳು ಕೊಡ್ತಾ ಹೋಗಿದ್ದಾರೆ. ಭಾಷಾಭ್ಯಾಸ ನೋಡ್ತೇವೆ ಏನಿದೆ ಅಂದ್ರೆ, ಆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಇಲ್ಲಿ ನೋಡೋಣ, ಮೊದಲನೇದಾಗಿ ಕೊಟ್ಟಿದ್ರೆ, ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತಿದೆ. ಇಲ್ಲಿ ಶುದ್ಧ ಕೊಟ್ಟಿದ್ದಾನೆ, ಇದಕ್ಕೆ ನಾವು ವಿರುದ್ಧ ವಾಕ್ಯನ ಬಳಸಬೇಕಾಗುತ್ತೆ. ಈ ಪದವನ್ನು ಬಳಸಿ ಮತ್ತು ವಿರುದ್ಧ ವಾಕ್ಯನ ಬಳಸಬೇಕು, ಯಾವ ರೀತಿಯಾಗಿ ಅನ್ನೋದು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಶುದ್ಧ ಅಂತಿದೆ, ನಾವು ಶುದ್ಧ ನೀರು ಕುಡಿಯಬೇಕು. ಮತ್ತೆ ಇದಕ್ಕೆ ವಿರುದ್ಧಾರ್ಥಕ ಯಾವುದು ಅಂದ್ರೆ, ಅಶುದ್ಧ. ಅಶುದ್ಧ ನೀರು ಕುಡಿಯಬಾರದು. ಓಕೆನಾ? ಎರಡನೇದು, ಅನುಕೂಲ, ತೋಟದಲ್ಲಿ ಓದಲು
अनुकूल नोड़ी अनुकूल अनुकूल के विरुद्धार्थक ऐन अनानुकूल अद्वान मत बड़स मन ओद अनानुकूल नोड़ी अनानुकूल अनुकूल अनानुकूल विरुद्ध पद इल्ली शुद्ध अंतकंतद्दु अशुद्ध अंतकंतद्दु विरुद्ध पदगळु मूरनेदु आरोग्य मित आहार आरोग्यकर नोडी आरोग्य अंत बळसिदिने इदक्के विरुद्धार्थक एनु अंद्रेना अनारोग्य करिद तिंडि अनारोग्यकर नोडी अनारोग्य अंत बळसिदिने ओकेना अदाद नंतर नोडी इल्ली सफल अंतिदे विद्यार्थिगळु जीवनदल्लि सफलरागलु विद्ये इरबेकु ओकेना सफल इदक्के विरुद्ध पद एनु अंद्रेना निष्फल विद्ये इल्लदवर जीवन निष्फल नोडि विरुद्धार्थक विरुद्धार्थक वैसे ओंदु वाक्य माड्तकंतद्दु ओकेना सरि एरडनेदु एनिदे अंत नोडिदरे इल्ली प्रकृति भाव एंदरेनु अंतंद्रगिना केलवु सल स्वरक्के स्वरवु परवादाग यावुदे रीतिय संधि कार्यवु नडेयुवुदिल्ल इदन्नु प्रकृति भाव एन्नुवरु सरेना ಸರಿ ಹಾಗಾದ್ರೆ ಇಲ್ಲಿ ಮೂರನೇದು ನೋಡಿದರೆ ಇಲ್ಲಿ ಕೊಟ್ಟಿದ ಪ್ರಕೃತಿ ಭಾವಗಳನ್ನು ಹಾಗೂ ಸಂಧಿ ಪದಗಳನ್ನು ವಿಂಗಡಿಸಿ ಬರೆಯಿರಿ ಅಂತಿದೆ ಇಲ್ಲಿ ಇಲ್ಲಿ ಮಿಕ್ಸ್ ಕೊಟ್ಟಿದ್ದಾರೆ ಏನಂದ್ರೆಗಿನ ಪ್ರಕೃತಿ ಭಾವಗಳು ಮತ್ತು ಸಂಧಿ ಪದಗಳು ಮಿಕ್ಸ್ ಆಗಿವೆ ಅದನ್ನು ಬೇರೆ ಬೇರೆಯಾಗಿ ಬರೆಯಬೇಕಾಗುತ್ತೆ ಓಕೆನಾ ನೋಡೋಣ ಇಲ್ಲಿ ಪ್ರಕೃತಿ ಭಾವಗಳು ಯಾವ್ಯಾವ ಅಂದ್ರೆಗಿನ ಓಹೋ ನಿಧಿ ಸಿಕ್ಕಿತು ಅಣ್ಣ ಅಲ್ಲಿ ನೋಡು ಇದು ಪ್ರಕೃತಿ ಭಾವಗಳು ಎಲ್ಲನೂ ಕೂಡ ಆ ಅರಸು ಅರಸು ಈ ಮನೆ ಓಕೆನಾ ಸಂಧಿ ಪದಗಳು ನೋಡಿದರೆ ಅಡಿಗಲ್ಲು ಹಳ್ಳಿಯಲ್ಲಿ ಅಂತಕಂತದ್ದು ನೋಡ್ತೇವೆ ನಂತರ ಇಲ್ಲಿ ಶುಭ ನುಡಿ ಇದೆ ಇಲ್ಲಿ ಶುಭ ನುಡಿ ನೋಡಿದರೆ ಇಲ್ಲಿ ಮೊದಲನೇದಾಗಿ ಸದ್ಗುಣಗಳು ಸ್ವರ್ಗಕ್ಕೆ ಹಾದಿ ಎರಡನೇದು ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದೀತೆ ಮೂರನೇದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸರಿ ಮಕ್ಕಳೇ ಸರಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆಯಾ ಡೌಟ್ ಇದ್ದಲ್ಲಿ ಕಾಮೆಂಟ್ ನಲ್ಲಿ ಕಾಮೆಂಟ್ ಮಾಡಿ ಖಂಡಿತ ನಿಮಗೆ ಉತ್ತರ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್.